ನಾನ್ ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ ವಿಜಯೇಂದ್ರ ಅವರೇ, ನಿಮ್ಮ ಪೂಜ್ಯ ಅಪ್ಪಾಜಿ ಅವರು ಒಂದ್ ಸರಿ ಅಲ್ಲ, ಎರಡ್ ಸರಿ ಅಲ್ಲ, ಮೂರ್ ಸರಿ ರಾಜೀನಾಮೆ ಯಾಕೆ ಕೊಟ್ಟಿದ್ದು? ಅದ್ರ ಬಗ್ಗೆ ಚರ್ಚೆಗೆ ಬರ್ತೀರೋ ಯಾವತ್ತಾರು? 2020 ಬಿಜೆಪಿ ರಾಜ್ಯಾಧ್ಯಕ್ಷರೇ ಒಂದು ಸ್ಟಿಂಗ್ ಆಪರೇಷನ್ ಆಗಿತ್ತು, 7 ಜನ ಬಿಜೆಪಿ MLAಗಳು ಹೋಗಿ ಕಂಪ್ಲೇಂಟ್ ಮಾಡಿದ್ದಾರೆ ಮೋದಿ ಅವ್ರ ಹತ್ರ, ಶಾ ಅವ್ರ ಹತ್ರ. ಏನಂತ? ಯಡಿಯೂರಪ್ಪ ಅವರ ಮಗ BY ವಿಜೇಂದ್ರ ಅವರು ಸುಲಿಗೆ ನಡೆಸಿದ್ದಾರೆ, 15% ಕಮಿಷನ್ ಇರಲಾರ್ದ ಯಾವ್ದು ಸರ್ಕಾರಿ ಕೆಲಸ ಮಾಡಲ್ಲ ಅಂದ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿದ್ಯಾರು? ಬಿಜೆಪಿ ಶಾಸಕರು ಮರ್ತೋಗ್ಬಿಟ್ಟಿದೀರಾ? ಆ 15% ತೆರಿಗೆಗೆ ಏನಂತ ಹೇಳ್ತಾ ಇದ್ರು? VST. VST ಅಂದ್ರೇನು? ವಿಜೇಂದ್ರ ಸರ್ವಿಸ್ ಟ್ಯಾಕ್ಸ್. ಇದು ನಾವು ಹೇಳಿಲ್ಲ, ಬಿಜೆಪಿ ಅವರೇ ಹೇಳಿದ್ರು. ಯಾವೊಬ್ಬ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ಹೇಳ್ತಾ ಇಲ್ಲ, ಇವತ್ತು ಬಿಜೆಪಿ ಸಂಸದರು ಬಿಜೆಪಿ ಶಾಸಕರು ಹೇಳ್ತಾ ಇರೋದು. ನೀವು ಕರೋನಾ ಸಂದರ್ಭದಲ್ಲಿ ಹೆಣದ ಮೇಲೆ ಹಣ ಮಾಡಿದ್ದೀರಾ, 45 ರೂಪಾಯಿ ಮಾಸ್ಕ್ ಅನ್ನ 500 ರೂಪಾಯಿಗೆ ಮಾಡಿದ್ದೀರಾ, 850 ರೂಪಾಯಿ ಇಂಜೆಕ್ಷನ್ ಅನ್ನ 1800 ರೂಪಾಯಿಗೆ ಮಾಡಿದೀರಾ ಅಂದ್ಬಿಟ್ಟು ನಿಮ್ ಶಾಸಕರು ಹೇಳ್ತಾ ಇದಾರಲ್ಲ ವಿಜೇಂದ್ರ ಅವರೇ, ಯಾವಾಗ ಉತ್ತರ ಕೊಡ್ತೀರಾ ಇದಕ್ಕೆ? ನಿಮ್ MLA ಅವರು ಹೇಳ್ತಾ ಇದಾರೆ ನಿಮ್ಮ ಪೂಜ್ಯ ಅಪ್ಪಾಜಿ ಅವರಿಗೆ ಯಾವ ರಾಜಕೀಯ ವೇದಿಕೆಯನ್ನು ಹತ್ತಿಸಬಾರ್ದು, ಹತ್ತಿಸಿದ್ರೆ ನಮ್ಮ ಪಕ್ಷಕ್ಕೆ ಮುಜುಗರ ಆಗುತ್ತೆ ಅಂತ ಬಿಜೆಪಿ ಅವರು ಹೇಳ್ತಾ ಇದಾರೆ. ಇದಕ್ಕೆ ಉತ್ತರ ಏನಿದೆ ವಿಜೇಂದ್ರ ಅವರೇ ತಮ್ಮದು? ಇವತ್ತು ನಿಮ್ಮ ಬಿಜೆಪಿ ಶಾಸಕರೇ ಎರಡು ಆಪ್ಷನ್ಸ್ ಕೊಟ್ಟಿದ್ದಾರೆ ಕೇಂದ್ರದ ಹೈಕಮಾಂಡ್ಗೆ. ಒಂದನೇ ಆಪ್ಷನ್ ಏನು? ಅವರಂತ ಕೆಲವು ಪ್ರಾಮಾಣಿಕರು ಬಿಜೆಪಿ ಅವರಿದ್ದಾರೆ, ಅವ್ರು ಇರ್ಬೇಕು ಪಾರ್ಟಿನಲ್ಲಿ ಅಂದ್ರೆ ನಿಮ್ಗೆ ಹೊರಗೆ ಹಾಕ್ಬೇಕು ಅಂತ. ಎರಡನೇದು ಈ ಭ್ರಷ್ಟ ಪಾದಯಾತ್ರೆ, ಭ್ರಷ್ಟಾಚಾರಿಗಳಿಂದ ಏನ್ ಪಾದಯಾತ್ರೆ ನಡೆದಿದೆ ಅದನ್ನ ನಿಲ್ಲಿಸ್ಬಿಟ್ಟು ನಮ್ಮ ಪಕ್ಷವನ್ನ ಶುದ್ಧಿಗೊಳಿಸ್ಬೇಕು ಅಂದ್ಬಿಟ್ಟು ಆಪ್ಷನ್ಸ್ ಕೊಟ್ಟಿದ್ದಾರೆ. ಇವತ್ತು ದಯವಿಟ್ಟು ತಾವು ಯೋಚನೆ ಮಾಡ್ಬೇಕಾಗಿದೆ. ಇವತ್ತೆಲ್ಲರೂ ಯಾಕೆ ಪಾದಯಾತ್ರೆ ಮಾಡ್ತಾ ಇದ್ರೆ ಅಂತ ಅವರಲ್ಲಿರುವಂತ ಹುಳುಕನ್ನ ಮುಚ್ಚಾಕ್ಬೇಕು ಇವತ್ತು ಮಾತಾಡ್ತಾ ಇದ್ರೆ. ಇವತ್ತು